ಕಾಡಗೀತೆಯನ್ನ ತಿರುಚಿ ಅವಹೇಳನಕಾರಿಯಾಗಿ ನಿಂದಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದೆ ಅಂತ ಎಚ್.ಟಿ. ರಾಜೇಂದ್ರ ತಿಳಿಸಿದ್ದಾರೆ. ನರಸಿಂಹರಾಜಪುರ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಎಚ್.ಟಿ. ರಾಜೇಂದ್ರ ಅವರು ರಾಷ್ಟ್ರಕವಿ ಕುವೆಂಪು ಅವರನ್ನ ನಿಂದಿಸಿ ಅವರ ರಚನೆಯ ನಾಡಗೀತೆ ತಿರುಚಿ ಬರೆದು ಸಾಮಾಜಿಕ ಜಾಲತಾಣಗಳು ಹರಿಬಿಟ್ಟಿರುವ ರಾಜ್ಯ ನೂತನ ಪಠ್ಯಪುಸ್ತಕ ರಚನಾ ಸಮಿತಿ ಅಧ್ಯಕ್ಷರಾದ ರೋಹಿತ್ ಚಕ್ರತೀರ್ಥರವರನ್ನ ವಿರೋಧಿಸಿ ತಕ್ಷಣವೇ ಸಮಿತಿಯ ಸ್ಥಾನದಿಂದ ವಜಾಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು. ಇನ್ನು ಇದರ ಬಗ್ಗೆಕಿನ ಮನವಿಯನ್ನ ನರಸಿಂಹರಾಜಪುರ ತಾಲೂಕು ಕಚೇರಿಗೆ ತೆರಳಿ ನರಸಿಂಹರಾಜಪುರ ತಾಲೂಕು ದಂಡಾಧಿಕಾರಿ ಶ್ರೀಮತಿ ಗೀತಾ ಸಿಜಿರವರಿಗೆ ತಾಲೂಕು ಒಕ್ಕಲಿಗರ ಸಂಘದ ಸದಸ್ಯರುಗಳು ಹಾಗೂ ಸದಸ್ಯರುಗಳು ಮುಖಂಡರುಗಳು ಸೇರಿ ಮನವಿಯನ್ನ ಸಲ್ಲಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಎಲ್ಎಂ ಸತೀಶ್, ಸಹ ಕಾರ್ಯದರ್ಶಿ ಬಸವರಾಜ್, ಖಜಾಂಚಿ ಲೋಕೇಶ್, ಭದ್ರಾ ಸೌಹಾರ್ದ ಸೊಸೈಟಿ ಅಧ್ಯಕ್ಷರಾದ ಮಹೇಶ್, ಎಸ್ಎಸ್ ಶಾಂತಕುಮಾರ್, ಎಚ್.ಡಿ. ವಿನಯ್, ಬಿವಿ ಉಪೇಂದ್ರ, ಮೀನಾಕ್ಷಿ, ಕಾಂತರಾಜ್, ರವಿ, ಜಾನಕಿರಾಮ್ ಉಪಸ್ಥಿತರಿದ್ದರು. ಅರ್ಜುನ್ ಸತ್ಯನಾರಾಯಣ್, ದಿಕ್ಸೂಚಿ ಟಿವಿ, ನರಸಿಂಹರಾಜಪುರ. ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿಗೆ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷರಾಗಿ ಮಾಡಿರುವುದರ ಉದ್ದೇಶವನ್ನು ಖಂಡಿಸಬೇಕಾಗಿದೆ. ಮನುಜಮತ ವಿಶ್ವಪಥ ಸಂದೇಶದ ಮೂಲಕ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಪ್ರಕೃತಿಯಲ್ಲಿ ದೇವರನ್ನು ಕಾಣುವ